ಪುಸ್ತಕ ವಿತರಣೆಯ ಸಂದರ್ಭದಲ್ಲಿ ಸ್ವಾಮಿ ವಿವೇಕಾನಂದ ಅವರನ್ನು ನೆನೆಸಿಕೊಂಡ ವಿ ಮೋಹನ್ ಕೃಷ್ಣ ಬಡಮಾಕನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಿ ಮೋಹನ್ ಕೃಷ್ಣ ಮತ್ತು ಆರ್ಕೆ ಫೌಂಡೇಶನ್ ವತಿಯಿಂದ ಉಚಿತ ನೋಟ್ ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಮಾತನಾಡಿದ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ಪ್ರತಿಯೊಬ್ಬ ವಿದ್ಯಾರ್ಥಿಯು ಇತಿಹಾಸ ನಿರ್ಮಾಣ ಮಾಡಬೇಕು ತಮ್ಮ ತಮ್ಮ ಸ್ವಗ್ರಾಮಗಳಲ್ಲೇ ಉತ್ತಮ ಕಾರ್ಯ ಮಾಡುವ ಮೂಲಕ ಗುರುತಿಸಿಕೊಂಡು ಇತಿಹಾಸ ನಿರ್ಮಾಣ ಮಾಡುವ ಕಾರ್ಯಕ್ಕೆ ಮುಂದಾಗಬೇಕು ಇದಕ್ಕಾಗಿ ಈಗಿನಿಂದಲೇ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳುವ ನಿಟ್ಟಿನಲ್ಲಿ ಕನಸು ಕಾಣಬೇಕೆಂದು ಮಕ್ಕಳಿಗೆ ಕಿವಿಮಾತು ನುಡಿದರು ಭಾರತದ ಇತಿಹಾಸದಲ್ಲಿ ಮಹಾನ್ ವ್ಯಕ್ತಿ ಎನಿಸಿಕೊಂಡ ಸ್ವಾಮಿ ವಿವೇಕಾನಂದರ ಜೀವನ ಚರಿತ್ರೆಯನ್ನ ಅಧ್ಯಯನ ಮಾಡುವ ಮೂಲಕ ಅವರ ಆದರ್ಶಗಳನ್ನು ತತ್ವಗಳನ್ನು ಪಾಲಿಸಿ ಉತ್ತಮ ಭವಿಷ್ಯವನ್ನ ರೂಪಿಸಿಕೊಳ್ಳಬೇಕೆಂದು ಸ್ವಾಮಿ ವಿವೇಕಾನಂದರನ್ನ ನೆನೆಯುತ್ತಾ ಮೋಹನ್ ಕೃಷ್ಣರವರು ಮಕ್ಕಳಿಗೆ ಸ್ಫೂರ್ತಿ ತುಂಬಿದರು ಈ ಸಂದರ್ಭದಲ್ಲಿ ಸಮಾಜ ಸೇವಕ ವಿ ಮೋಹನ್ ಕೃಷ್ಣ ನೌಕರರ ಸಂಘದ ಮಾಜಿ ಅಧ್ಯಕ್ಷರಾದ ರವಿರೆಡ್ಡಿ ಬಡಮಕ್ನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ರಾಜೇಶ್ವರಿ ಸುಬ್ರಹ್ಮಣಿ ನರಸಿಂಹಮೂರ್ತಿ ಮುಖಂಡರಾದ ಕೃಷ್ಣಪ್ಪ ಗಂಗಿರೆಡ್ಡಿ ವಿದ್ಯಾರ್ಥಿಗಳು ಶಿಕ್ಷಕರು ಭಾಗವಹಿಸಿದ್ದರು ವರದಿ ಅರಿಚಿನ್ನು ಪ್ರಗತಿಪರ ಸಮಾಜಕ್ಕಾಗಿ ಸದಾ ವೀಕ್ಷಿಸಿ ಕ್ರಾಂತಿ ನ್ಯೂಸ್ ಕನ್ನಡ ನಾನು ನಿಮ್ಮ ಪ್ರಶಾಂತ್ ಉಪದೇಶ ಇರಬಹುದು ಅಥವಾ ನನ್ನ ಒಂದು ರಿಕ್ವೆಸ್ಟ್ ಇರಬಹುದು ಯಾರೂ ನನ್ನ ಕೈಯಲ್ಲಿ ಆಗಬಾರ್ದು ಅಂತ ಕುಣಬಾರದು ಮಹಾನ್ ಪುರುಷ ಹೆಸರು ಇತಿಹಾಸದಲ್ಲಿ ಹೇಗೆ ಪ್ರಕಟವಾಗುತ್ತೋ ಹೇಗೆ ಉಳ್ಕೊಂಡಾಯ್ತು ಇಲ್ಲಿ ನಾವು ಕುತ್ಕೊಂಡಿರೋಂಥವ್ರು ಡೆಲ್ಲಿ ಮಟ್ಟದಲ್ಲಿ ಇತಿಹಾಸನೇ ಬರಿಬೇಕನ್ನೋ ಕಾನೂನು ಇಲ್ಲಿ ಇಲ್ಲ ಹೌದಾ ಅಲ್ವಾ ಅಥವಾ ಕರ್ನಾಟಕದಲ್ಲಿ ನಾನೊಬ್ಬ ಇತಿಹಾಸ ಸೃಷ್ಟಿ ಮಾಡಬೇಕಂತ ನಾವು ನೆನೆಸ್ಕೊಳ್ಳಬೇಕು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದರ ಕನಸು ಹೆಂಗಿತ್ತು ಅಂತಂದರೆ ಇವತ್ತಿನ ಯುವಶಕ್ತಿಯೇ ಮುಂದಿನ ನಮ್ಮ ಭಾರತಾಂಬೆ ಶಕ್ತಿ ಅಂತ ಆ ದಿನದಲ್ಲೇ ಅವರು ನಮಗೆ ತಿಳಿಸ್ಕೊಟ್ಟವ್ರು ಭಾರತ ಅದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯಲ್ಲಿ ನನ್ನ ಒಂದು ಸಣ್ಣ ಉಪದೇಶ ಇರ್ಬೋದು ಅಥವಾ ನನ್ನ ಒಂದು ರಿಕ್ವೆಸ್ಟ್ ಇರ್ಬೋದು ಯಾರೂ ನನ್ನ ಕೈಯಲ್ಲಿ ಆಗಬಾರ್ದು ಅಂತ ಕುಣಬಾರ್ದು ಮಹಾನ್ ಪುರುಷ ಹೆಸರು ಇತಿಹಾಸದಲ್ಲಿ ಹೇಗೆ ಪ್ರಕಟವಾಗುತ್ತೋ ಹೇಗೆ ಉಳ್ಕೊಂಡಾಯ್ತು ಇಲ್ಲಿ ನಾವು ಕುತ್ಕೊಂಡಿರೋಂಥವ್ರು ಡೆಲ್ಲಿ ಮಟ್ಟದಲ್ಲಿ ಇತಿಹಾಸನೇ ಬರಿಬೇಕನ್ನೋ ಕಾನೂನು ಇಲ್ಲಿ ಇಲ್ಲ ಹೌದಾ ಅಲ್ವಾ ಅಥವಾ ಕರ್ನಾಟಕದಲ್ಲಿ ನಾನೊಬ್ಬ ಇತಿಹಾಸ ಸೃಷ್ಟಿ ಮಾಡಬೇಕನ್ನೋದು ಕಲ್ಪನೆಯೂ ಯಾರಿಗೂ ಇಲ್ಲ ಕೇವಲ ನಮ್ಮ ಗ್ರಾಮದಲ್ಲಿ ನಮ್ಮ ಸ್ವಗ್ರಾಮದಲ್ಲಿ ಒಂದು ಇತಿಹಾಸವನ್ನು ಬರೆಯೋಣ ಇವತ್ತು ನಾನು ಕೂತಿದ್ದೀನಿ ನಾಳೆ ನಾನು ಇಲ್ಲ ಅಂದರೂ ಸಹ ನಾನು ಮಾಡಿರುವಂಥ ಕಾಯಕ ನಾನು ಮಾಡಿರುವಂಥ ಕೆಲಸಗಳನ್ನು ಇತಿಹಾಸ ಹೇಳಬೇಕನ್ನೋ ಸಂಕಲ್ಪ ತಮ್ಮೆಲ್ಲರಲ್ಲೂ ಬರಬೇಕಂತ ನಾನು ವಿನಂತಿಸ್ಕೊಳ್ತೇನೆ ಬರ್ತದ ಅದೇ ರೀತಿ ಇತಿಹಾಸವನ್ನು ಸಣ್ಣ ಪುಸ್ತಕ ಕೊಡುವಂಥದ್ದು ಒಂದು ಪುಸ್ತಕ ಒಂದು ಮನುಷ್ಯನ ಚರಿತ್ರೆಯನ್ನು ಬರೆಯುತ್ತೆ ಒಂದು ಮನುಷ್ಯನ ಒಳ್ಳೆಯವನು ಮಾಡಬೇಕಂದ್ರೂ ಈ ಪುಸ್ತಕನೇ ಬೇಕು ಕೆಟ್ಟವನು ಮಾಡಬೇಕಂದ್ರೂ ಪುಸ್ತಕನೇ ಬೇಕು ವಿಶೇಷವಾಗಿ ಇಲ್ಲಿ ಕೂತಿರ್ತಕ್ಕಂಥವರು ಸಂವಿಧಾನವನ್ನು ಕಾಪಾಡಬೇಕು ಸಂವಿಧಾನದಲ್ಲಿರುವ ಹಕ್ಕುಗಳನ್ನು ನಾವು ಉಳಿಸ್ಕೋಬೇಕಂತಂದರೆ ಒಂದು ಬರವಣಿಗೆ ಗೊತ್ತಿರಬೇಕು ಅದ್ರ ಜೊತೆಗೆ ಕಾಲದಲ್ಲಿ ಇರಬೇಕು ಅನ್ನೋದು ಎಲ್ಲರ ಆಸೆ ಅದರಂತೆ ನಾವು ನಮ್ಮ ಆರ್ ಕೆ ಫೌಂಡೇಶನ್ ಕಡೆಯಿಂದ ಮಾಡ್ತೀವಿ ಬಹುಶಃ ಇಲ್ಲಿ ಕೂತ್ಕೊಂಡಿರೋಲ್ಲ 10th ಸ್ಟ್ಯಾಂಡರ್ಡ್ ಮಕ್ಕಳು ಇರ್ತಾರೆ ಅಂತ ಹಿಸ್ಟ್ರಿ ಎಲ್ಲರಿಗೂ ಗೊತ್ತಲ್ಲ ಚರಿತ್ರೆ ನಿಮಗೆ ಮಕ್ಕಳೇ ಯಾರಾದರೂ ಒಂದು ಒಬ್ಬ ದೊಡ್ಡ ವ್ಯಕ್ತಿ ಚರಿತ್ರೆ ಬಗ್ಗೆ ಹೇಳ್ತೀರಾ ಯಾರೋ ಆ ವ್ಯಕ್ತಿ ಹೆಸರು ಒಬ್ಬರ ಹೆಸರು ಮಾತ್ರ ಹೇಳಿ ಮತ್ತೊಬ್ಬ ಮಹಾನ್ ಭಾವನ ಹೆಸರು ಈ ಕಡೆಯಿಂದ ಹೇಳಿ ಯಾರಾದರೂ ಹೇಳಿ ಸ್ವಾತಂತ್ರ್ಯ ಭಗತ್ ಸಿಂಗ್ ನಿಮ್ಮ ಮಕ್ಕಳೇ ನಿಕಟ ಪೂರ್ವ ಶ್ರೀಜಪ್ ತಾಲೂಕಿನ ಸರ್ಕಾರಿ ನೌಕರ ಸಂಘದ ನಿಕಟ ಪೂರ್ವ ಅಧ್ಯಕ್ಷರೇ ಹಾಗೂ ನಮ್ಮ ಪ್ರೌಢಶಾಲಾ ಶಿಕ್ಷಕ ಸಂಘದ ನಿಕಟ ಪೂರ್ವ ಅಧ್ಯಕ್ಷರೇ ಹಾಗೂ ಸಮಾಜ ಸೇವಕರಾದಂಥ ಶ್ರೀಯುತ ವಿ ಮೋಹನ್ ಸರ್ ಅವರೇ ಹಾಗೆ ಅವರೇ ಅಂಥ ಒಂದು ರೂಢಿಯನ್ನು ಕರಗತ ಮಾಡಿಕೊಂಡು ಆ ಹಳ್ಳಿಯಿಂದ ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡ್ತಕ್ಕಂಥ ಅವ್ರಿಗೆ ಇಂಥ ಕೊಡುಗೆನ ದೊಡ್ಡ ದೊಡ್ಡದಾಗಿ ಕೊಟ್ಟಿರೋ ಶಕ್ತಿ ಕೊಡಿ ಅದಕ್ಕೆ ಅವರು ನಮ್ಮಲ್ಲಿ ಯಾವಾಗೂ ನಮ್ಮ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಅವರು ಅವರ ಸೇವೆ ಹೀಗೆ ಮುಂದುವರೆಯಲಿ ಅವರು ಅವರು ಇನ್ನೂ ದೀರ್ಘಾಯುಷವಾಗಿ ಬಾಳಲಿ ಎಂದು ನಾವು ನಮ್ಮ 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 ಶಾಲೆಯ ಸಹ ವಿದ್ಯಾರ್ಥಿಗಳಿಂದ ಶುಭ ಕೋರುತ್ತಿದ್ದೇನೆ ನಮ್ಮ ನಮ್ಮ ಇಂದು ಮೋಹನ್ ಕೃಷ್ಣ ಸರ್ ಅವರು ಸರ್ಕಾರಿ ಪ್ರೌಢಶಾಲೆ ಬಡಮಾಕನಹಳ್ಳಿ ಶಾಲೆಯಲ್ಲಿ ಬಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳೆಲ್ಲರಿಗೂ ಉಚಿತವಾಗಿ ನೋಟ್ ಪುಸ್ತಕವನ್ನು ನೀಡುತ್ತಿದ್ದಾರೆ ಅವರಿಗೆಲ್ಲ ಅವರಿಗೆ ದೇವರು ಒಳ್ಳೆಯದನ್ನು ಮಾಡಿ ತಮ್ಮ ಶಾಲೆಯಲ್ಲೂ ಕೂಡ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ವಿಶೇಷವಾಗಿ
ಅತ್ಯಂತ ತುಂಬ ಮನಸ್ಸಿನಿಂದ ತುಂಬ ಹೃದಯದಿಂದ ಇಡೀ ತಾಲೂಕಿನಾದ್ಯಂತಹ ಬುಕ್ಸ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ. ಇನ್ನೂ ಒಂದು ಕಾರ್ಯಕ್ರಮ ಇದೆ, ಬಹುಶಃ ನಿಮ್ಮ ಸ್ಕೂಲ್ಗೆ ನಾವು ಬರೋಲ್ಲ. ಈಗ ನೀವು ಹೈಸ್ಕೂಲ್ಗೆ ನಾವು 2500 ಮಂದಿ ಇಷ್ಟು ಹಂಚಿಕೆ ಕೊಡ್ತಾ ಇದ್ದೇವೆ. ಅಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ, ಸುಮಾರು 15,000 ವಿದ್ಯಾರ್ಥಿಗಳಿಗೆ ಬುಕ್ಸ್ ಅನ್ನು ಕೊಡ್ತಾ ಇದ್ದೇವೆ. ಎಷ್ಟು ಸಾವಿರ? 7th ಸ್ಟ್ಯಾಂಡರ್ಡ್. ಅದು ಕೂಡ ಅಷ್ಟೇ, ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಓದುವಂತಹ ಮಕ್ಕಳಿಗೆ ತಲುಪುವಂತಹ ಒಂದು ಸುವ್ಯವಸ್ಥೆ ಆಗಿರುತ್ತೆ ಅಂತ ಹೇಳಿ. ಸೊ ಈ ರೀತಿ ತಮ್ಮದೇ ಆದಂತಹ ವಿಶೇಷ ಸಮಾಜ ಸೇವೆ.